ವಿಧಾನಸಭಾ ಕ್ಷೇತ್ರದ ಬೈರತಿ ಗ್ರಾಮದಲ್ಲಿ ನಂದಿಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿದರು. ಈ ಕಾರ್ಯಕ್ರಮಕ್ಕೆ ಮಂಗಳವಾರ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿರವರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಬುಧವಾರ 16ನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ 5 ಗಂಟೆಗೆ ಅಷ್ಟಬಂಧನೆ ಕಳಸ ಪೂಜೆ, ಪ್ರಧಾನ ಹೋಮಗಳು ಸಹ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಸಚಿವರಾದ ಬೈರತಿ ಬಸವರಾಜು, ಶಾಸಕರಾದ ಅರವಿಂದ ಲಿಂಬಾವಳಿ, ಬೈರತಿ ಸುರೇಶ್ ಹಾಗೂ ಹಲವಾರು ಗಣ್ಯರು, ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಕಬಡ್ಡಿ ಪಿಲ್ಲಂಗ್ರು ಮತ್ತು ಇನ್ನೂ ಅನೇಕ ನಮ್ಮ ಮಾದೇಪುರದಿಂದ ಅನೇಕ ಮುಖಂಡರು ಎಲ್ಲರೂ ಕೂಡ ಬಂದು ಒಬ್ಬರೆಲ್ಲರೂ ಕೂಡ ಈ ದೇವರ ದರ್ಶನವನ್ನು ಪಡೆದಿದ್ರ. ನಾನು ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಗ್ರಾಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು, ನಮಸ್ಕಾರಗಳನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ಇವತ್ತು ಬೈರತಿ ಗ್ರಾಮ ಬಹಳಷ್ಟು ಒಂದು ಕುಗ್ರಾಮ ಇತ್ತು. ಇವತ್ತು ಬೆಳೀತಾ ಬೆಳೀತಾ ಇದು ಬಹಳಷ್ಟು ವಿಸ್ತಾರವಾಗಿ ಬೆಳೆಯುವಂತ ವಾತಾವರಣ ಆಗಿದೆ. ಇವತ್ತು ಅನೇಕ ಬಡಾವಣೆಗಳು ಕೂಡ ಬರ್ತಾ ಇದೆ. ಅದಕ್ಕೆ ಇವತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತ ಕೆಲಸ ಇವತ್ತು ಸನ್ಮಾನ್ಯ ಶಾಸಕರು ಖಂಡಿತವಾಗಿ ಅವ್ರು ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇದ್ದೀರಾ, ಇವತ್ತು ಈ ರಸ್ತೆ ಮುಖ್ಯ ರಸ್ತೆಯಲ್ಲಿ ಕೂಡ ಇವತ್ತು ನಮ್ಮ ದೇವಸ್ಥಾನ ಕುಂಭಾಭಿಷೇಕ ಇದೆ. ಹೇಳಿದ ತಕ್ಷಣನೇ ಬಹಳ ಅದ್ಭುತವಾದಂತಹ ಡಾಂಬರೀಕರಣವನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ನಾನು ಮತ್ತೆ ಅವರು ಒಂದು ಜೋಡತ್ತಿನ ತರ ಜೊತೆಯಾಗಿ ಇಬ್ಬರು ಕೂಡ ಕೆಲಸವನ್ನು ಮಾಡ ಮುಖ್ಯನ ಈ ಭಾಗದ ಏನು ಜನರ ಸಮಸ್ಯೆಗಳಿಗೆ ಸ್ವಂತ ಕೆಲಸ ಇಬ್ಬರು ಕೂಡ ಮಾಡ್ತಿದ್ದೇವೆ. ನನಗೆ ಒಳಗೆ ಹೋದಾಗ ಹೇಳಿದ್ರು ಅಲ್ಲಿ ಬಸವನ ಪೂಜೆ ಆಗ್ತಾ ಇತ್ತು, ಈಗ ಶಿವನ ಪೂಜೆ ಪ್ರಾರಂಭ ಆಗಿದೆ. ನಂದಿ ಮತ್ತು ಶಿವ ಇಬ್ಬರನ್ನು ಪ್ರತಿಷ್ಠಾಪನೆ ಮಾಡಿ ಈಗಷ್ಟೇ ಕುಂಭಾಭಿಷೇಕ ಸಂಪನ್ನ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮ್ಮೆಲ್ಲರಿಗೂ ದರ್ಶನಕ್ಕೆ ಮುಕ್ತವಾಗಿ ಮುಕ್ತ ಆಗೋದಿದೆ. ಈ ಭವ್ಯವಾಗಿರ್ತಕ್ಕಂಥ ದೇವಸ್ಥಾನವನ್ನು ಕಟ್ಟಿ ನಮ್ಮ ಕ್ಷೇತ್ರದ ಹೆಸರೇ ಮಹಾದೇವಪುರ. ಈ ಭಾಗದಲ್ಲಿ ಮಹಾದೇವ ನೆಲೆಸಬೇಕು ಅಂತೇಳಿ ಉದ್ದೇಶದಿಂದ ಅವರ ಕುಟುಂಬದವರು ಇಷ್ಟೊಂದು ಭವ್ಯವಾಗಿರ್ತಕ್ಕಂಥ ದೇವಸ್ಥಾನವನ್ನು ಕಟ್ಟಿದ್ದಕ್ಕಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅವರ ಕುಟುಂಬಕ್ಕೆ, ಅವರ ಸ್ನೇಹಿತರಿಗೆ ಅರ್ಪಿಸ್ತಾರೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸದನ ಇರೋದ್ರಿಂದ, ಅವರು ಬಜೆಟ್ ಬಗ್ಗೆ ಉತ್ತರಾನು ಇರೋದ್ರಿಂದ ನಿನ್ನೇನೆ ಬಂದು ಹೋಗಿದ್ದಾರೆ. ಅವರು ಕೂಡ ಹಾರೈಸಿದ್ದಾರೆ. ಇದು ಬೈರತಿ ಗ್ರಾಮ ಆಗಿತ್ತು ಮುಂಚೆ, ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿದೆ. ಹೀಗಾಗಿ ನಾವು ರಸ್ತೆಗಳ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮಾಡಬಹುದು ಸರ್ಕಾರದಿಂದ, ಆದರೆ ದೇವಸ್ಥಾನಗಳು, ಶ್ರದ್ಧಾ ಕೇಂದ್ರಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಸರ್ಕಾರದ ಹತ್ರ ಅಷ್ಟೊಂದು ಹಣ ಇರೋದಿಲ್ಲ ಮತ್ತು ಕೊಡೋದೂ ಇಲ್ಲ. ಹಾಗಾಗಿ ಭಕ್ತಾದಿಗಳೇ ಸೇರಿ ಈ ಒಂದು ಕಾರ್ಯವನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಇಲ್ಲಿ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಮತ್ತು ನದಿಯನ್ನು ಕೂಡ ಸ್ವಾಭಾವಿಕವಾಗಿ ಶಿವ ಇದ್ದಲ್ಲಿ ನದಿ ಇದ್ದೇ ಇರ್ತಾನೆ. ಇನ್ನೊಂದು ಒಳಗೆ ಪ್ರದಕ್ಷಿಣೆ ಮಾಡುವಾಗ ನನಗೆ ತೋರಿಸಿದರು, ಆ ಶಿವನ ಮಗಾದವನಿದ್ದಾನೆ, ಪಾರ್ವತಿಯ ಸ್ವರೂಪನು ಕೂಡ ಅದರೊಳಗಿದೆ ಮತ್ತು ಸುಬ್ರಹ್ಮಣ್ಯನು ಇದ್ದಾನೆ, ಆಂಜನೇಯನು ಇದ್ದಾನೆ. ಎಲ್ಲ ದೇವರಿಗೆ ಪ್ರದಕ್ಷಿಣೆ ಯಾವ ರೀತಿ ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕ್ತೀವೋ ಅಲ್ಲಿ ತಿಳಿದು ಪ್ರದಕ್ಷಿಣೆ ಹಾಕ್ತೀವಿ, ಇಲ್ಲಿ ತಿಳಿದರೆ ಎಲ್ಲ ಪ್ರದಕ್ಷಿಣೆಗಳು ದೇವರ ಪ್ರದಕ್ಷಿಣೆ ಹಾಕುವಂತ ವ್ಯವಸ್ಥೆಯನ್ನು ಕೂಡ ಒಳಗೆ ದೇವಸ್ಥಾನದಲ್ಲಿ ಮಾಡಿದ್ದಾರೆ. ಬೈರತಿ ಗ್ರಾಮದಲ್ಲಿ ಇವತ್ತು ಬಸವಣ್ಣನವರ ದೇವಸ್ಥಾನ ಅಂತ ಮುಂಚೆ ನಾವೆಲ್ಲ ಸಣ್ಣವರಿದ್ದಾಗ ಭಾಳ ಪ್ರಸಿದ್ಧಿಯಾಗಿತ್ತು. ಆ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ. ನಂದಿಕೇಶ್ವರ ಸ್ವಾಮಿ ದೇವಾಲಯ ಇವತ್ತು ಭಾಳ ವಿಜೃಂಭಣೆಯಿಂದ ನಿನ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿರವರ ಒಂದು ಅಮೃತಾಸ್ತ್ರದಿಂದ ನಾವು ದೇವಸ್ಥಾನವನ್ನು
ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಇಟ್ಕೊಂಡಿದ್ದೆ. 5 ದಿವಸಗಳಿಂದ ಸತತವಾಗಿ ಸುಮಾರು 1,00,000 ಕೋಟಿ ಮಂತ್ರಗಳ ಮುಖಾಂತರ ಭಾಳ ಭಕ್ತಿಪೂರ್ವಕವಾಗಿ ಬೈರತಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ.